ಸ್ವಚ್ಛ ಮಂಗಳೂರು ಎನ್ನುವುದು ಪ್ರತಿಯೊಬ್ಬ ಮಂಗಳೂರಿಗನ ಕನಸು. ಈ ಕನಸನ್ನ ನನಸು ಮಾಡಲು ಹಲವಾರು ಸಂಸ್ಥೆಗಳು, ಕೆಲವೊಂದು ಪ್ರಜ್ಞಾವಂತ ನಾಗರಿಕರು ಶ್ರಮಿಸ್ತಾ ಇರುವುದು ನಮಗೆಲ್ಲ ಗೊತ್ತಾ ಇದೆ. ಆದ್ರೆ ಮಂಗಳೂರಿನ ಹೃದಯ ಭಾಗ ಮಂಗಳ ಸ್ಟೇಡಿಯಂ ಬಳಿ ಇರುವಂತಹ ಕ್ರೀಡಾಪಟುಗಳ ಅಭ್ಯಾಸ ಕ್ರೀಡಾಂಗಣ ಮತ್ತು ಕರಾವಳಿ ಉತ್ಸವ ಮೈದಾನ ಈಗ ಡಂಪಿಂಗ್ ಯಾರ್ಡ್ ಆಗಿ ಪರಿವರ್ತನೆಯಾಗಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸ್ವಾಮ್ಯದ ಈ ಮೈದಾನದ ನಿರ್ವಹಣೆಯನ್ನ ಸಂಪೂರ್ಣ ನಿರ್ಲಕ್ಷಿಸಲಾಗಿದ್ದು, ಈ ಅವ್ಯವಸ್ಥೆಯನ್ನ ಕೇಳುವವರಿಲ್ಲದೆ ಮಂಗಳ ಸ್ಟೇಡಿಯಂ ಬಡವಾಗಿದೆ ಅಂತಾನೆ ಹೇಳ್ಬೋದು. ಅದ್ದೂರಿ ಬೃಹತ್ ಮಟ್ಟದ ಕಾರ್ಯಕ್ರಮಗಳಿಗೆ ಹೆಸರುವಾಸಿ ಮಂಗಳೂರಿನ ಹೃದಯ ಭಾಗದಲ್ಲಿರುವ ಮಂಗಳ ಸ್ಟೇಡಿಯಂ. ಬಹುಪ್ರಸಿದ್ಧವಾದ ಕರಾವಳಿ ಉತ್ಸವ ಕಾರ್ಯಕ್ರಮ ಇಲ್ಲೇ ನಡೆಯುವುದರಿಂದ ಈ ಸ್ಟೇಡಿಯಂಗೆ ಕರಾವಳಿ ಉತ್ಸವ ಮೈದಾನವೆಂಬ ಹೆಸರು ಇದೆ. ಅದೆಷ್ಟೋ ಕಾರ್ಯಕ್ರಮಗಳಿಗೆ ವೇದಿಕೆಯಾದ ಮಂಗಳ ಸ್ಟೇಡಿಯಂನ ನಿರ್ವಾಹಕರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಸ್ಟೇಡಿಯಂ ಬದಿಯಲ್ಲಿ ಕಸ ತುಂಬಿ ತುಳುಕುತ್ತಿದ್ದರೂ ಕೇಳುವವರಿಲ್ಲದಂತಾಗಿದೆ. ಇತ್ತೀಚೆಗಷ್ಟೇ ಕರಾವಳಿ ಉತ್ಸವ ಕಾರ್ಯಕ್ರಮ ಈ ಮೈದಾನದಲ್ಲಿ ನಡೆದಿತ್ತು. ಕಾರ್ಯಕ್ರಮ ಮುಗಿದ ಸುಮಾರು 2 ತಿಂಗಳ ಕಾಲ ಮೈದಾನ ತೆರವಾಗಿರಲಿಲ್ಲ. ಇದೀಗ ಮೈದಾನ ತೆರವಾಗಿದ್ದು, ಆದರೆ ಮೈದಾನದ ಒಂದು ಮೂಲೆಯಲ್ಲಿ ಕಸದ ರಾಶಿ ಬಿದ್ದಿದೆ. ಮೈದಾನದ ಬದುಕಿರುವ ತೆರೆದ ಚರಂಡಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಹಾಕಲಾಗಿದೆ. ಮೈದಾನದಲ್ಲಿ ತೆಗೆದ ಹೊಂಡ, ಅಳವಡಿಸಿದ ದೊಡ್ಡ ಕಬ್ಬಿಣದ ರಾಡ್ ಹಾಗೆ ಉಳಿಸಿದೆ. ಒಂದೆಡೆ ಸ್ವಚ್ಛತೆಗೆ ಅಡ್ಡಿಯಾಗಿದ್ರೆ ಇನ್ನೊಂದೆಡೆ ಮೈದಾನದಲ್ಲಿ ಆಟವಾಡಲು ತೊಡಕಾಗಿದೆ. ಇದು ಮಂಗಳೂರಿನ ಅತ್ಯಂತ ಪ್ರಮುಖ ತಾಣ ಕರಾವಳಿ ಉತ್ಸವ ಮೈದಾನ. ಹೆಚ್ಚು ಕಡಿಮೆ ಮಂಗಳೂರಿನ ಪ್ರತಿ ನಾಗರಿಕರು ಇಲ್ಲಿ ಭೇಟಿ ಕೊಡುವಂಥ ಸ್ಥಳ. ನಿಮ್ಗೆ ಗೊತ್ತಿದ್ದಾಗೆ ಇಲ್ಲಿ ಸ್ವಲ್ಪ ಸಮಯದ ಹಿಂದೆ ಒಂದು ದೊಡ್ಡ ಎಕ್ಸಿಬಿಷನ್ ನಡೆದಿತ್ತು. ಲಕ್ಷಾಂತರ ಜನ ಬಂದು ನೋಡಿ ಆನಂದ ಪಟ್ಟು ಹೋಗಿದ್ದಾರೆ. ದುಡ್ಡು ಮಾಡೋರು ದುಡ್ಡು ಮಾಡಿಕೊಂಡು ಹೋಗಿದ್ದಾರೆ. ಯಾರು ಎಗ್ರಿಮೆಂಟಿಗೆ ಸೈನ್ ಮಾಡಿ ಈ ಕಾರ್ಯಕ್ರಮ ನಂತರ ಇದನ್ನು ಸ್ವಚ್ಛ ಮಾಡಿ ಕೊಡ್ತೇನೆ ಅಂತ ಹೇಳಿದ ಮನುಷ್ಯ ಇವತ್ತು ಅದನ್ನೆಲ್ಲ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಈಗ ನಾವಿಲ್ಲಿ ವಿಡಿಯೋದಲ್ಲೂ ನೋಡ್ತಾ ಇದ್ದೇವೆ, ಫೋಟೋಗಳಲ್ಲೂ ತೋರಿಸ್ತಾ ಇದ್ದೇವೆ. ಇಲ್ಲಿ ಥರ್ಮೋಫೋಮ್ ಇದೆ, ಪ್ಲೈವುಡ್ ಪೀಸ್ಗಳಿದೆ, ಕಟ್ಟಿಗೆ ಇದೆ, ಬಟ್ಟೆಗಳ ರಾಶಿ ಇದೆ, ಹಾಗೆ ಗ್ರೀನ್ ಮ್ಯಾಟ್ಗಳು ಕೂಡ ರಾಶಿ ರಾಶಿ ಬಿದ್ದಿದೆ. ಸ್ವಚ್ಛ ಮಂಗಳೂರು ಅನ್ನೋಂಥದ್ದು ಯಾವುದೋ ಒಂದು ಸಂಘಟನೆಗೆ ಅಥವಾ ಪರಿಸರ ಆಸಕ್ತಿ ಇರುವಂತಹ ಯುವಜನತೆಗೆ ಮಾತ್ರ ಸೀಮಿತ ಅಲ್ಲ, ಕಾರ್ಪೊರೇಷನ್ಗೂ ಬೇಕು, ಜನಪ್ರತಿನಿಧಿಗಳಿಗೂ ಬೇಕು, ಅಧಿಕಾರಿಗಳಿಗೂ ಬೇಕು. ಹೌದು, ಸ್ವಚ್ಛ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದ ಕಾರ್ಯಕ್ರಮದ ಆಯೋಜಕರು ಇದೀಗ ನಾಪತ್ತೆಯಾಗಿದ್ದಾರೆ. ಕಟ್ಟಿಗೆ, ಬಟ್ಟೆಗಳ ರಾಶಿ, ಪ್ಲಾಸ್ಟಿಕ್, ಥರ್ಮೋಕೋಲ್ ಸೇರಿದಂತೆ ಕಸದ ಕೊಂಪೆಯು ಮಂಗಳ ಸ್ಟೇಡಿಯಂನಲ್ಲಿ ಕಂಡು ಬರುತ್ತಿದ್ದು, ಮಳೆಗಾಲ ಆರಂಭದ ಹೊಸ್ತಿಲಲ್ಲಿರುವ ಜನತೆಗೆ ರೋಗದ ಆಹ್ವಾನ ನೀಡುವಂತಿದೆ. ಮಳೆಗಾಲ ಇನ್ನೇನು ಸನಿಹದಲ್ಲಿದೆ. ವರುಣನ ಆಗಮನಕ್ಕೂ ಮುನ್ನ ಮಂಗಳ ಸ್ಟೇಡಿಯಂ ಅನ್ನ ಸ್ವಚ್ಛ ಮಾಡದೇ ಇದ್ರೆ ಕ್ರಿಮಿಕೀಟಗಳು ಹುಟ್ಟುವುದಕ್ಕೆ ಅವಕಾಶ ನೀಡಿದಂತಾಗುತ್ತೆ. ಮಂಗಳೂರು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಇತ್ತ ಗಮನ ಹರಿಸಿದ್ರೆ ಉತ್ತಮ ಎಂಬುದು ಮಂಗಳೂರಿನ ಸರ್ಪಂಚ್ಗಳ ಬೇಡಿಕೆಯಾಗಿದೆ. ಜೊತೆಗೆ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸುವ ಆಯೋಜಕರು ಸ್ವಚ್ಛ ಮಂಗಳೂರು ಎಂಬ ಆಲೋಚನೆಯನ್ನ ಮನದಲ್ಲಿಟ್ಟುಕೊಂಡರೆ ನಗರದ ಸ್ವಚ್ಛತೆಗೆ ಸಹಕಾರ ನೀಡಿದಂತಾಗುತ್ತೆ ಎಂಬುದು ನಮ್ಮ ಆಶಯ. ಸಂದೇಶ್ ಜಾರ, ನಮ್ಮ ಕುಡ್ಲಾ ನ್ಯೂಸ್, 24x7. ಸ್ವಚ್ಛ ನಗರ ಮಂಗಳೂರು, ಸ್ಮಾರ್ಟ್ ಸಿಟಿ ಅಂತ ಪ್ರಖ್ಯಾತನ ಪಡ್ಕೊಂಡಿರುವಂಥದ್ದು. ಬೇರೆ ಇನ್ನೊಂದು ವಿಷಯ ಹೇಳೋದಾದ್ರೆ, ಪ್ರಶಸ್ತಿಗಳ ಕಿರೀಟವೇ ಮಂಗಳೂರು ಮಹಾನಗರ ಪಾಲಿಕೆಗೆ ಬಂದಿದೆ. ಆದರೆ ದುಸ್ಥಿತಿ ಅಂತ ಹೇಳಿದ್ರೆ, ಮಕ್ಕಳು ಅಂದರೆ ಕ್ರೀಡಾಪಟುಗಳು ಆಟವಾಡುವಂತಹ ಒಂದು ಮೈದಾನ ಈಗ ಡಂಪಿಂಗ್ ಯಾರ್ಡ್ ಆಗಿ ಪರಿವರ್ತನೆ ಆಗಿರುವಂಥದ್ದು. ಯಾಕಂತೇಳಿ ಒಂದು ಕಾರ್ಯಕ್ರಮ ಅಂತೇಳಿ ನಾವು ಮಾಡಿದಾಗ ಸೊ ಅದಕ್ಕೆ ಒಂದು ಸೂಕ್ತವಾದ ಒಂದು ಕ್ರಮಗಳನ್ನು ಕೈಗೊಳ್ಬೇಕಾಗುತ್ತೆ. ಸೊ ನಂತರ ಅದನ್ನು ಸ್ವಚ್ಛಗೊಳಿಸುವಂತಹ ನಿರ್ಣಯ ಕೂಡ ಅವತ್ತು ನಡೆಯುತ್ತೆ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಕ್ರೀಡಾಂಗಣವನ್ನ ಬಿಟ್ಟುಕೊಡುವಂತಹ ಸಂದರ್ಭಗಳಲ್ಲಿ ಅದರ ಸಂಪೂರ್ಣ ಜವಾಬ್ದಾರಿ ಆ ಕಾರ್ಯಕ್ರಮ ಮಾಡುವುದಾಗಿರುತ್ತೆ. ಅಲ್ಲಿ ಚರ್ಚೆ ಕೂಡ ನಡೆಯುತ್ತೆ, ಅಂದ್ರೆ ಸ್ವಚ್ಛತೆಯ ಬಗ್ಗೆ ಆಗಿರ್ಬೋದು, ಮತ್ತೆ ಯಾವುದೇ ಸಮಸ್ಯೆಗಳು ಉದ್ಭವಿಸದ ಹಾಗೆ ಒಂದು ನಾವು ಅಲ್ಲಿ ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತೀರ್ಮಾನಗಳು ಕೂಡ ಆಗಿರುತ್ತೆ. ಆದ್ರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಮಂಗಳ ಸ್ಟೇಡಿಯಂ ಏನಿದೆ ಸೊ ಅಲ್ಲಿರುವಂತಹ ಕ್ರೀಡಾಪಟುಗಳಲ್ಲಿ ಅಭ್ಯಾಸ ಮಾಡ್ತಾರೆ. ಕರಾವಳಿ ಉತ್ಸವ ಕೂಡ ಇತ್ತೀಚೆಗೆ ನಡೆಯಿತು, ಸ್ವಲ್ಪ ದಿವಸಗಳ ಹಿಂದೆ ನಡೆಯಿತು. ಆದ್ರೆ ಈಗ ಅದು ಡಂಪಿಂಗ್ ಯಾರ್ಡ್ ಆಗಿ
ಪರಿವರ್ತನೆಯಾಗಿರುವಂತದ್ದು. ಇವಾಗ ಸಾಮಾನ್ಯವಾಗಿ ಉತ್ಸವ ಮಾಡ್ತಾರೆ, ಎಲ್ಲಾನು ಮಾಡ್ತಾರೆ, ಆದ್ರೆ ಮಾಡಿದ ನಂತರ ಅಲ್ಲಿ ಸ್ವಚ್ಛಗೊಳಿಸುವಂತಹ ಕೆಲಸವನ್ನ ಮಾಡಬೇಕು. ಯಾಕೆ ಈ ರೀತಿಯ ನಿರ್ಲಕ್ಷ್ಯತನ ಕಾಣ್ತಾ ಇದೆ? ಇಲ್ಲಿ ಕಾಣ್ತಾ ಇರೋದು ಕರಾವಳಿ ಉತ್ಸವ ಆಯೋಜನೆ ಮಾಡಿದವರ ಒಂದು ಏನು ಬೇಜವಾಬ್ದಾರಿ ಕಾರಣನ, ಅಥವಾ ಅದರ ಬಗ್ಗೆ ಸೂಕ್ತವಾದ ಕ್ರಮಗಳನ್ನ ಕೈಗೊಳ್ಳದಿರುವಂತಹ ಅಧಿಕಾರಿಗಳ ನಿರ್ಲಕ್ಷ್ಯತನ ಕಾರಣ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಮಾಹಿತಿಗಳು ತಿಳಿದು ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಂಪೂರ್ಣ ಒಂದು ಬೇಜವಾಬ್ದಾರಿತನ ಅನ್ನೋದು ಮಂಗಳ ಸ್ಟೇಡಿಯಂನಲ್ಲಿ ಎದ್ದು ಕಾಣ್ತಾ ಇದೆ.